ನಮಸ್ತೆ ವೀಕ್ಷಕರೇ, ಎನ್ ಬಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಿಯಾ. ಪ್ರತಿದಿನದ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ಪ್ರಮುಖ ಸುದ್ದಿಯನ್ನು ನೋಡೋಣ. ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ಗ್ರಾಮೀಣ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಸೈಬರ್ ಅರಿವು ಕಾರ್ಯಕ್ರಮ. ಬೇತಮಂಗಲದ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ಸೈಬರ್, ಆರ್ಥಿಕ ಮತ್ತು ಮಾದಕ ದ್ರವ್ಯ ಅಪರಾಧಗಳ ಕುರಿತು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಅಧಿಕಾರಿ ಮಣಿಕಂಠ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸೈಬರ್ ಅಪರಾಧ ಪ್ರಕರಣಗಳು ಹೆಚ್ಚುತ್ತಿದ್ದು ವಿದ್ಯಾರ್ಥಿಗಳು ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮ್ ಸೇರಿದಂತೆ ಇತರೆ ಜಾಲತಾಣಗಳನ್ನು ಮಿತವಾಗಿ ಜಾಗರೂಕವಾಗಿ ಬಳಸಬೇಕು. ಇನ್ನು ಬಹುಮಾನ, ಡಬ್ಲಿಂಗ್ ಸೇರಿದಂತೆ ಉಚಿತ ಸ್ಕೀಮ್ಗಳಿಗೆ ಮರಳಾಗದೆ ಅಪರಿಚಿತರು ಮಾಡುವ ಕರೆಗಳಿಗೆ ಪ್ರತಿಕ್ರಿಯಿಸದೆ ದೂರವಿರಬೇಕು. ಇನ್ನು ಯಾವುದೇ ಸೈಬರ್ ಕ್ರೈಮ್ಗೆ ಒಳಗಾದಲ್ಲಿ ಹೆಲ್ಪ್ಲೈನ್ ದೂರವಾಣಿ ಸಂಖ್ಯೆ 1930ಗೆ ಕರೆ ಮಾಡಿ ದೂರು ದಾಖಲಿಸಿ ನಂತರ ಹತ್ತಿರದ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಪ್ರಕರಣವನ್ನ ದಾಖಲಿಸಬೇಕು ಎಂದರು. ಇನ್ನು ವಿದ್ಯಾರ್ಥಿಗಳು ಅಶ್ಲೀಲ ಚಿತ್ರಗಳನ್ನ ವೀಕ್ಷಿಸುವುದು ಕೂಡ ಶಿಕ್ಷಾರ್ಹ ಅಪರಾಧವೆಂದು ಅರಿವು ಮೂಡಿಸಿದರು. ಈ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ವಸಂತ್, ಪೊಲೀಸ್ ಅಧಿಕಾರಿಗಳಾದ ಅಂಬರೀಶ್, ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ ವಿಜೇಂದ್ರ, ಮಲ್ಲಿಕಾರ್ಜುನ್ ಸೇರಿದಂತೆ ಬೋಧಕ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು. ನಾವು ಈ ದಿನ ಇಲ್ಲೇನು ಬಂದಿದ್ದೀವಿ, ಕರ್ನಾಟಕ ರಾಜ್ಯ ಪೊಲೀಸ್ ಸೈಬರ್ ಕ್ರೈಮ್ ಅಂಡ್ ಎಕನಾಮಿಕ್ಸ್ ಅಫೆನ್ಸಸ್ ಪೊಲೀಸ್ ಸ್ಟೇಷನ್ ಅಂತ ನಮ್ಮ ಕೆಜಿಎಫ್ ಅಲ್ಲಿ ಒಂದಿದೆ. ಡಿಸ್ಟ್ರಿಕ್ಟ್ಗೆ ಒಂದು ಪೊಲೀಸ್ ಸ್ಟೇಷನ್ ಇದೆ, ಗೊತ್ತಿದೆಯಾ ನಿಮ್ಗೆ? ಅದು ಇಲ್ಲಿ ಬೇತಮಂಗಲದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ, ಹೆಂಗಿದೆಯೋ ನೋಡಿದ್ದೀರಾ? ಅದೇ ರೀತಿ ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟಂತೆ ಅಫೆನ್ಸಸ್ ಆದ್ರೆ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಹೇಳಿ ನಮ್ಮ ಕೆಜಿಎಫ್ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ. ಮೊಬೈಲ್ ಕಳೆದೋದ್ರೆ ಏನ್ ಮಾಡ್ತೀರಾ? ಪೊಲೀಸ್ ಸ್ಟೇಷನ್ ಮೊಬೈಲ್ ಕಳೆದೋದ್ರೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ವೋಟರ್ ಐ ಡಿ ಇದೇನೇ ಕಳೆದೋಗಿದ್ರು ಸಹ ಇದರಲ್ಲಿ ಕಂಪ್ಲೇಂಟ್ ಹಾಕ್ಬೋದು. ಪೊಲೀಸ್ ಸ್ಟೇಷನ್ ಹೋಗ್ಬೇಕು ಅಂತಿಲ್ಲ, ಗೊತ್ತಿದೆಯಾ? ಇದರಲ್ಲಿ ಹಾಕಿಬಿಟ್ಟು ನೀವು ಗೂಗಲ್ ಅಲ್ಲಿ ಸಿಇ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಕೆಳಗಡೆ ಕೆಲಸ ಮಾಡ್ತಾ ಇದ್ದೆ, ಇದರಲ್ಲಿ ನೀವು ಇಲ್ಲಿ ಕೇಸ್ ಪಿನ್ ಹಾಕಿದಿರಲ್ವಾ, ಅದನ್ನ ನೀವು ಯಾವ ಮೊಬೈಲ್ ಕಳ್ಕೊಂಡಿದ್ದೀರಾ ಆ ಮೊಬೈಲ್ ಐಎಂಇ ನಂಬರ್ ಗೊತ್ತಾ? ಐಎಂಇ ನಂಬರ್ ಅಂತ ಇರ್ತದೆ ಪ್ರತಿಯೊಂದು ಮೊಬೈಲ್ಗೂ, ಗೊತ್ತಿದ್ಯಾ? ಆ ಐಎಂಇ ಮೊಬೈಲ್ ನಂಬರ್ ಅನ್ನ ನಿಮ್ಮ ಹತ್ರ ಬಿಲ್ಲು ಅಥವಾ ಬಾಕ್ಸ್ ಇದ್ರೆ ಅದ್ರ ಮೇಲೆ ಇರ್ತದೆ, ಬಿಲ್ಲು ಬಾಕ್ಸ್ ಇದ್ರೆ ಅದ್ರ ಮೇಲ್ಗಡೆ ಇರ್ತದೆ ಐಎಂಇ ನಂಬರ್ 1 2 ಅಂತ. ಆ 1 ಅಲ್ಲಿ ಯಾವ ಸಿಮ್ ಇತ್ತು, 2 ಅಲ್ಲಿ ಯಾವ ಸಿಮ್ ಇತ್ತು ಅಂತ ಅದು ಕೆಲವೊಂದು ಡೀಟೇಲ್ಸ್ ಕೇಳುತ್ತೆ. ಅದರಲ್ಲಿ ಫಿಲ್ ಮಾಡಿ ನೀವು ಕಳಿಸಿದ್ರೆ ಅದು ಡೈರೆಕ್ಟ್ ಆಗಿ ನಮ್ಗೆ ಬರ್ತದೆ, ಡೈರೆಕ್ಟ್ ಆಗಿ ಇಲ್ಲಿ ಬರ್ತದೆ ನಮ್ಗೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ಬರ್ತದೆ. ಬಂದಾಗ ಅದು ಬೇರೆ ಯಾರು ಬಳಕೆ ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ನಾವು ನಿಮಗೆ ಟ್ರೇಸ್ ಮಾಡಿ ಮೊಬೈಲ್ ಹಿಂತಿರುಗಿಸ್ತೀವಿ. ಅರ್ಥ ಆಯ್ತಾ? ಇವ್ರು ನಮ್ಮ ಅಪ್ಪ, ಇವ್ರು ನಮ್ಮ ಅಮ್ಮ, ಇವ್ರು ನಮ್ಮ ಚಿಕ್ಕಪ್ಪ, ನಾವೆಲ್ಲ ನಂದಿಬೆಟ್ಟ ಮೇಲ್ಗಡೆ ಇದೀವಿ. ಹೌದಾ? ನೋಡಿದ್ದೀರಾ? ಅದು ಮಾಡಿದ್ರೆ ಏನಾಗತ್ತೆ ಅಂದ್ರೆ, ಕಳ್ಳ ಅನ್ನೋನ್ಗೆ ನಿಮ್ಮನ್ನ ಅವ್ನು ಕಳ್ಳನೂ ಫೇಸ್ಬುಕ್ ಯೂಸ್ ಮಾಡ್ತಿರ್ಬೋದು. ಹೌದಾ? ಸೊ ಅವ್ನು ನೋಡ್ತಾನೆ, ಓ ಇವ್ರ ಮನೇಲಿ ಇರೋದು ಇಷ್ಟೇ ದಿನ, ಇವೆಲ್ಲ ಎಲ್ಲೋಗಿದ್ದಾರೆ. ಅದರ ಜೊತೆಗೆ ಇದಕ್ಕೆ ಮೊದಲೇ ಒಂದು ಕೆಲಸ ಮಾಡಿರ್ತೀವಿ, ಇದು ನಮ್ಮ ಮನೆ ಬಾಗಿಲು, ಇದು ನಮ್ಮ ಮನೆ ಕಿಚನ್, ಇದು ನಮ್ಮ ಮನೆ ಬೆಡ್ರೂಮ್, ಇದು ನೋಡಿ ನಮ್ಮ ಬೀರು ಇದೆ. ಹೌದಾ? ಸೊ ಆ ಕೆಲಸ ಮಾಡಿದಾಗ ಏನಾಗುತ್ತೆ, ಕಳ್ಳನು ಗೊತ್ತಾಗತ್ತೆ ಇವ್ರ ಮನೆಯಲ್ಲಿ ಬೀರು ಎಲ್ಲಿದೆ, ಇವ್ರ ಮನೆಯಲ್ಲಿ ಕಿಚನ್ ಎಲ್ಲಿದೆ, ಇವ್ರ ಮನೆ ಎಲ್ಲಿದೆ, ಇವ್ರು ಇವಾಗ ಎಲ್ಲಿದ್ದಾರೆ. ಕಳ್ಳ ಕಳ್ತಾನೆ ನೋಡಿದ್ರೆ ಕಷ್ಟ ಆಗತ್ತಾ? ನೀವು ಯಾರು ಇಲ್ಲ, ದೈವ ಇವಾಗ ಮನೆಗೆ ಬರ್ತಾನೆ, ಮನೆ ಬೀಗ ಹೊಡಿತಾನೆ, ಅವ್ನಿಗೆ ಏನ್ ಬೇಕೋ ಎತ್ಕೊತಾನೆ, ಹೋದಂಗಾಯ್ತು. ಈಗ ಕಳ್ಳನ ಕೈ ಬೀರು ಕೈ ಕೊಟ್ಟಿದ್ದೆ ಯಾರು? ಸೊ ಲೈವ್ ಲೊಕೇಶನ್ ಅಂತೀವ ಅದನ್ನ, ಏನಂತೀವಿ? ಸೊ ನಮ್ಮ ಯಾವುದೇ ಕಾರಣಕ್ಕೂ ಲೈವ್ ಲೊಕೇಶನ್ ಯಾರ ಜೊತೆ ಶೇರ್ ಮಾಡ್ಕೋಬಾರ್ದು. ನೀವು ಫೋಟೋಸ್ ಇಟ್ಕೊಂಡಿರಿ, ಖುಷಿಗೆ ಇಟ್ಕೊಳ್ಳಿ. ಯಾವಾಗ ಶೇರ್ ಮಾಡ್ಬೇಕು ವಾಪಸ್ ಬಂದು, ಆವಾಗ ನೀವು ಟ್ವಿಟರ್ ಅಲ್ಲೋ, ಫೇಸ್ಬುಕ್ ಅಲ್ಲೋ, ವಾಟ್ಸಪ್ ಅಲ್ಲೋ, ವಾಟ್ಸಪ್ ಅಲ್ಲಿ ಸ್ಟೇಟಸ್ ಹಾಕ್ತಿವಲ್ಲ, ಸೊ ಅದನ್ನ ಲೈವ್ ಹಾಕಬಾರದು, ಅದು ತಪ್ಪು. ನೀವು ಯಾರೋ ಖುಷಿಗೆ ಏನೋ ಬೇರೆ ಮನೇಲಿ ಏನೋ ಫಂಕ್ಷನ್ ನಡೀತಿದೆ ಅಂದ್ರೆ ಹಾಕಿದ್ರೆ ಅದೊಂದು ರೀತಿ, ನೀವು ಮನೇಲಿ ಇಲ್ಲ ಅನ್ನೋದನ್ನ ಲೈವ್ ಲೊಕೇಶನ್ ಹಾಕಿದ್ರೆ ಕಳ್ಳ ಏನ್ ಮಾಡ್ತಾನೆ, ಆಮೇಲೆ ಬರೋದು ಪೊಲೀಸರು ಕಂಪ್ಲೇಂಟ್ ಕೊಡೋದು. ನಾವೆಷ್ಟು ಹುಡುಕ್ತೀವಿ, ಎಲ್ಲ ಕೇಸಸ್ ಟ್ರೇಸ್ ಮಾಡಕ್ಕಾಗತ್ತಾ? ನೀವೇ ಬೀಗದ ಕೈ ಕೊಟ್ಬಿಟ್ಟು ಅವ್ರಿಗೆ, ಬೀಗದ ಕೈ ಕೊಡದಿರ ಇದ್ರೆ ನಾವು ಟ್ರೇಸ್ ಮಾಡ್ಬೋದು. ಅಥವಾ ಬೀಗದ ಕೈ ಕೊಟ್ಬಿಟ್ಟು ಕಳ್ಳತನ ಮಾಡ್ಕೊಂಡು ಹೋಗುವಂತ ಹುಡುಕಿ ಅಂದ್ರೆ ಕಷ್ಟ ಆಗುತ್ತೆ, ಹುಡುಕಿವಾಗ್ಲೂ ಕಷ್ಟ ಆಗುತ್ತೆ. ಏನ್ ಬೇಕು ಅದಕ್ಕೆ ಬಳಕೆ ಮಾಡ್ಕೋಬೇಕು. ನಿಮ್ಗೆ ಏನಕ್ಕೆ ಬೇಕು, ಟೀಚರ್ಸ್ ಏನೋ ನೋಟ್ಸ್ ಕಳಿಸಿರ್ತಾರೆ, ಫ್ರೆಂಡ್ಸ್ ಏನೋ ಎಲ್ಲೋ ಕ್ಲಾಸ್ ಹೋಗಿರ್ತಾರೆ, ನೋಟ್ಸ್ ಇರ್ತದೆ, ಯಾರೋ ಒಂದು ವಿಶ್ ಮಾಡ್ತಾರೆ, ಅಲ್ಲಿ ಮಟ್ಟದ ತನಕ ವಾಟ್ಸಪ್ ಅನ್ನ ಯೂಸ್ ಮಾಡ್ಕೋಬೇಕು. ಆದ್ರೆ ಹುಡುಗರು ಹಂಗಲ್ಲ,
ಬೆಳಗ್ಗೆ ತಿನ್ನೋದನ್ನು ಫೋಟೋ ಹಿಡಿಯೋದು, ರಾತ್ರಿ ಮಲಗೋದನ್ನು ಫೋಟೋ ಹಿಡಿಯೋದು, ಹುಡುಗಿರು ಹಂಗೆ ಹಂಗಾದ್ರೆ ನೀವೆಲ್ಲ ಒಳ್ಳೆ ಮಕ್ಕಳು. ನೀವಲ್ಲ ನಾನು ಹೇಳಿದ್ದು, ನೀವಲ್ಲ ಕೆಲವರು. ಸೊ ವಾಟ್ಸಪ್ ಅನ್ನ ಬಳಕೆ ಮಾಡುವಾಗ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಯಾಕೆ ಅಂತಂದ್ರೆ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ. ಫ್ರೆಂಡ್ಸ್ ಜೊತೆ ಸುಖ ಸುಮ್ಮನೆ ವಿಡಿಯೋ ಕಾಲ್ ಮಾಡಿ ಮಾತಾಡಬಾರದು. ನಿಮಗೆ ಗೊತ್ತಿಲ್ಲದೆ ಇರತಕ್ಕಂತ ವ್ಯಕ್ತಿ ವಿಡಿಯೋ ಕಾಲ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಪಿಕ್ ಮಾಡಬಾರದು. ಮಾಮೂಲಿ ಕಾಲ್ ಆದ್ರೆ ಪಿಕ್ ಮಾಡಬಹುದು, ವಿಡಿಯೋ ಕಾಲ್ ಪಿಕ್ ಮಾಡಂಗಿಲ್ಲ, ಎಸ್ಪೆಷಲಿ ಹುಡುಗಿ. ಗೊತ್ತಾಯ್ತಾ? ನೀವು ಅಷ್ಟೇ, ಯಾವುದೋ ಹುಡುಗಿ ಡಿಗ್ರಿ ಹುಡುಗಿದಿರಲ್ವಾ, ಯಾವುದೋ ಹುಡುಗಿ ಫೇಸ್ಬುಕ್ ಅಲ್ಲಿ ಪರಿಚಯ ಆಯ್ತು ಅಂತ ಹೇಳಿ ವಿಡಿಯೋ ಕಾಲ್ ಮಾಡ್ತೀನಿ ಅಂತ ಹೇಳಿ ವಿಡಿಯೋ ಕಾಲ್ ಪಿಕ್ ಮಾಡಿದ್ರೆ ನಿಮ್ಮ ಜೀವನ ಸೀರಿಯಸ್ ಮ್ಯಾಟರ್, ನಿಮ್ಮ ಜೀವನ ತೊಂದರೆ ಆಗುತ್ತೆ. ಆಗಿದೆ ಕೆಲವರೀಗ, ಅದಕ್ಕೋಸ್ಕರ ಈ ವಿಚಾರ ಹೇಳ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಆ ರೀತಿ ಆಗಿದೆ, ವಿಡಿಯೋ ಕಾಲ್ ಮಾಡ್ತಾರೆ. ಹುಡುಗ 16 ವರ್ಷದ ಹುಡುಗ ನಿನ್ನ ಸಹಾಯ ಇದ್ರು, ಏನಪ್ಪ ಮಾಡ್ತೀರಾ, ಹುಡುಗ ನಿಮ್ಗೆ ತೊಂದರೆ ಕೊಡೋದು ಅಂತ ಇದ್ರು. ಬಟ್ ಕಾನೂನಲ್ಲಿ ಅವಕಾಶ ಇಲ್ಲ, ತೊಂದರೆ ಅನುಭವಿಸ್ಬೇಕಾಗುತ್ತೆ. ಏನ ಸಾಹೇಬ್ ದೊಡ್ಡ ಮನಸ್ಸು ಮಾಡಿಬಿಟ್ಟು ಅಂತ ಕೇಳ್ತಾರೆ. ಸೊ ಹಾಗಾಗಿ ಯಾವುದೇ ರೀತಿಯ ವಿಡಿಯೋ ಕಾಲ್ ಅನ್ನ ಮಾಡಬಾರದು. ಹುಡುಗರು ಫೇಸ್ಬುಕ್ ಅಲ್ಲಿ ಹುಡುಗಿ ಬಗ್ಗೆ ಹುಡುಕಾಡಬಾರದು. ಹೌದು, ನಿಜ, ಇದು ನಡೀತಿದೆ. ನಾನು ಸುಮ್ಮನೆ ಹೇಳ್ತಿಲ್ಲ, ನಮ್ಗೊಂದಿತ್ತು ನಾವು ಓದುವಾಗ. ಅದಿ ಅರಿಯದ ಶಿಕ್ಷಣ ಅಂತ ನಿಮ್ಗೆ ಮಾಡ್ತಿದ್ದಾರೆ. ಈಗ ನಮ್ಗಿತ್ತು 8ನೇ ಕ್ಲಾಸ್ಗೆ ಶುರುವಾಗಿತ್ತು. ಅಂದ್ರೆ ನಾವೇನ್ ತಪ್ಪು ಮಾಡ್ತಿದೀವಿ, ಏನ್ ತಪ್ಪು ಮಾಡಬಾರದು ಅಂತ. ನಮ್ಮಲ್ಲಿ ಯಾವ್ದೋ ಒಂದು ಕೊಟೇಶನ್ ಇದೆ, ಭಾರತೀಯ ಎಲ್ರಿಗೂ ನಾನು ಭಾರತದ ಜನಸಂಖ್ಯೆ 140 ಕೋಟಿ ಅಂತ. ಅರ್ಥ ಆಯ್ತಾ? ಭಾರತೀಯ ಎಲ್ರಿಗೂ ನಾಚಿಕೆ ಸ್ವಭಾವ, ಆದ್ರೆ ಭಾರತದ ಜನಸಂಖ್ಯೆ ಎಷ್ಟು? 140 ಕೋಟಿ. ಸೊ ನೀವೆಲ್ಲರೂ ವಿದ್ಯಾವಂತರಿದ್ದೀರಾ, ನಾನು ಏನ್ ಹೇಳಿದ್ರೆ ತಪ್ಪ ಆಗಿರ್ಬೋದು. ಸೊ ಹಾಗಾಗಿ ನಾವು ಓಪನ್ ಆಗಿರೋದು ತಪ್ಪಲ್ಲ, ಓಪನ್ ಆಗಿ ಡೇರ್ ಆಗಿ ಮಾತಾಡೋದು ತಪ್ಪಲ್ಲ, ಎಲ್ಲದರ ಬಗ್ಗೆನೂ ತಿಳ್ಕೊಳ್ಳೋದು ತಪ್ಪಲ್ಲ. ಆದ್ರೆ ಅದನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು, ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್. ಪ್ರತಿಯೊಬ್ಬರ ಹತ್ರ ಚಾಕು ಇದೆ, ಆ ಚಾಕುವನ್ನ ಮನೆಯಲ್ಲಿ ತಾಯಿ ತರಕಾರಿ ಕಟ್ ಮಾಡಕ್ ಮಾಡ್ಬೋದು, ತಂದೆ ಫ್ರೂಟ್ಸ್ ಕಟ್ ಮಾಡ್ಕೊಂಬಂದು ಕೊಡ್ಬೋದು. ನನಗೆ ಕೊಡ್ರಿ, ನಮ್ಗೆ ಚುಚ್ಚಲು ಕೊಡ್ತಾರೆ. ಸೊ ಚಾಕು ಒಂದೇ, ಬಳಕೆಯ ವಿಧಾನ ಬೇರೆ. ಸಾಮಾಜಿಕ ಜಾಲತಾಣಗಳು ಹಾಗೆ ಮಾಡಿ ತಪ್ಪಲ್ಲ, ಬಯಲು ಹೋಗಿಬಿಟ್ಟು ತಪ್ಪಲ್ಲ. ಆದ್ರೆ ಅದನ್ನ ಹೇಗೆ ಬಳಕೆ ಮಾಡ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ಫೇಸ್ಬುಕ್, ವಾಟ್ಸಪ್ ಹೇಳಿದ್ರು, ಅರ್ಥ ಆಯ್ತಾ? ಮತ್ತೆ ಬೇರೆ ಬೇರೆ ಅಕೌಂಟ್ಸ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರ, ಮಾಡಿ. ಆದ್ರೆ ಅದರಲ್ಲಿ ನಿಮ್ಮ ಪ್ರವೇಶಿಯನ್ನ ಬಿಟ್ಕೊಡಬೇಡಿ. ನಮ್ಮದೊಂದು ಪ್ರವೇಶಿ ಅಂತ ಇರ್ತದಲ್ಲ, ಪ್ರವೇಶಿ ಅನ್ನೋದು ಇರ್ತದೆ. ನನ್ನ ಖಾಸಗಿತನ ಅಂತ ಕರಿತೀವಿ, ನನ್ನ ಖಾಸಗಿತನವನ್ನು ಇನ್ನೊಬ್ರು ನೋಡೋದಕ್ಕೆ ಅವಕಾಶ ಮಾಡಿ ಕೊಡಬಾರದು. ಈ ಹುಡುಗಿರು ವಿಡಿಯೋ ಕಾಲ್ ಬಂತು, ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು, ನೋಡಿ ನಂದು ಈ ಡ್ರೆಸ್ ಇದೆ, ಆ ಡ್ರೆಸ್ ಇದೆ, ಹೀಗಿದೆ ಹಾಗಿದೆ ಅಂತ ಹೇಳಿ ವಿಡಿಯೋ ಕಾಲ್ ಅಲ್ಲಿ ಮಾಡಬಾರದು. ಆಯ್ತು, ಅವ್ರು ಗೊತ್ತಿದ್ದೀರಾ, ಅವ್ರ ಫೋನಲ್ಲಿ ರೆಕಾರ್ಡ್ ಹಾಕಬಹುದು, ಅದನ್ನು ಬೇರೆಯವರಿಗೆ ಶೇರ್ ಮಾಡಬಹುದು, ಅದರಿಂದ ನಿಮಗೆ ತೊಂದರೆ ಆಗಬಹುದು. ಈಗ ನಾನು ಏನ್ ಹೇಳ್ತಿದ್ದೀನಿ, ಇವೆಲ್ಲವೂ ಏನಾಗಿದೆ, ನಡೆದಿರೋ ಘಟನೆಗಳು, ಅವುಗಳ ಆಧಾರದ ಮೇಲೆ ಎಲ್ಲೋ ನಡೆದಿರೋದಲ್ಲ, ನಮ್ಮ ಸ್ಟೇಷನ್ ಅಲ್ಲಿ ನಡೆದಿರೋ ಒಂದು ಇನ್ಸಿಡೆಂಟ್ಸ್ ಅನ್ನೇ ನಿಮ್ಗೆ ಹೇಳ್ತಾ ಇರೋದು. ಬಟ್ ಯಾರು ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ಓವರಲ್ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ? ಫೇಸ್ಬುಕ್ ಹೆಸರಲ್ಲಿ ಹುಡುಗರ ಅಕೌಂಟ್ ಕ್ರಿಯೇಟ್ ಮಾಡಿರ್ತಾರೆ, ನೀವು ಬಕರಗಳಾಗ್ಬೇಕು ಅಂತೇಳಿ ಅವ್ರು ಕಾಯ್ತಿರ್ತಾರೆ. ಅಲ್ಲಿ ನಾವು ಓಕೆ ಕೊಟ್ಟಾಗ ಅವ್ರೇನೋ ವಾಟ್ಸಪ್ ಕಾಲಕ್ಕೆ ಬರ್ತಾರೆ, ವಾಟ್ಸಪ್ ಕಾಲಕ್ಕೆ ಇನ್ನೇನೇನೋ ಮಾಡಿ ನಮ್ಮ ಪ್ರವೇಶಿಯನ್ನ ಹಾಳು ಮಾಡಿ ನಮಗೆ ತೊಂದರೆ ಕೊಡ್ತಾರೆ, ದುಡ್ಡಿಗೆ ಡಿಮ್ಯಾಂಡ್ ಮಾಡ್ತಾರೆ. ಮತ್ತೆ ನೀವು ದುಡ್ಡು ಎಲ್ಲಿಂದ ತಂದು ಕೊಡ್ತೀರ? ಕಷ್ಟಪಡ್ಬೇಕಾಗತ್ತೆ. ಈ ವಿಚಾರ ನೀವೇ ಮಾಡ್ತೀರ ಅಂತಲ್ಲ, ಊರುಗಳಲ್ಲೂ ಗೊತ್ತಿ, ನೀವು ಅದನ್ನು ತಿಳ್ಕೊತಾ ಇದ್ದೀರಾ, ಊರಲ್ಲಿ ಇವ್ರಿಗೆ ಗೊತ್ತೇ ಇಲ್ವಲ್ಲ, ಅವ್ನು ಮಾಡ್ತಾರೆ. ಸೊ ಅವ್ರಿಗೆ ಗೊತ್ತಾಗಲಿ, ಬಕರ ಇದು ಇದೆಲ್ಲ ಕಣೋ, ಇದು ಹಿಂಗೆ, ಈಗ ಸಾರ್ ಬಂದಿದ್ರು, ನಮ್ಮ ಸಂಪತ್ ಸರ್ ಬಂದಿದ್ರು, ಮಣಿಕಂಠ ಸರ್ ಬಂದಿದ್ರು, ಅಮೀಶ್ ಸರ್ ಬಂದಿದ್ರು, ಎಲ್ಲ ಪೊಲೀಸರು ಬಂದು ಹೇಳಿದ್ದಾರೆ ಇದು ಫ್ರಾಡು, ಇವಾಗ ದುಡ್ಡು ಹಾಕ್ಬೇಡ, ನಡಿ ನಾವು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಕರ್ಕೊಂಬರ್ತೀರಾ? ದೈವ ಪೊಲೀಸ್ ಸ್ಟೇಷನ್ಗೆ ಬರಬಹುದು ನೀವು, ದೈವಾಗೆ ಪೊಲೀಸ್ ಸ್ಟೇಷನ್ಗೆ ಬರಬಹುದು. ನಾವಿರೋದು ನಿಮ್ಮ ಸೇವೆ ಮಾಡೋದಕ್ಕೆ. ಏನ್ ಮಾಡೋದಕ್ಕೆ? ನಿಮಗೋಸ್ಕರ ಅಂತಾನೆ, ಅಂದ್ರೆ ಸಾರ್ವಜನಿಕರಿಗೋಸ್ಕರ ಅಂತಾನೆ ನಮ್ಗೆ ಸರ್ಕಾರ ಸಂಬಳ ಕೊಟ್ಟು, ಅಲ್ಲೊಂದು ಸ್ಟೇಷನ್ ಕೊಟ್ಟು, ಕರ್ತವ್ಯ ನಿರ್ವಹಿಸಿ ಅಂತ ಹೇಳಿದೆ. ಸೊ ನಾವಿರೋದು ನಿಮಗೋಸ್ಕರ, ಯಾವ ಟೈಮ್ ಅಲ್ಲಾದ್ರೂ ದೈವಾಗಿ ಬರಬಹುದು, ನಿಮ್ಮ ದೂರುಗಳನ್ನ ಸ್ವೀಕರಿಸ್ತೀವಿ. ತುಂಬಾ ಜನ ಮಾಡ್ತೀವಲ್ವಾ. ಸೊ ಈ ಕೆಲವೊಂದು ಕಂಪನಿಗಳು ಏನ್ ಮಾಡ್ತಾರೆ ಅಂದ್ರೆ, ನಿಮಗೆ ಬಹುಮಾನ ಬಂದಿದೆ ಅಂತೇಳಿ ನಿಮ್ಮ ಮನೆಗೆ ಲೆಟರ್ ಬರ್ತದೆ. ಎಸ್ಪೆಷಲಿ ಜಾಸ್ತಿ ನಡೀತಿರೋದು ಮೀಶೋ ಅವರು. ಮೀಶೋದು
ಮನೆಗೆ ಯಾರಿಗಾದ್ರೂ ಲೆಟರ್ ಬಂದಿದೆಯಾ? ನಿಮಗೆ ಬಹುಮಾನ ಬಂದಿದೆ, ಪ್ರೈಸ್ ಬಂದಿದೆ, ಯಾರಿಗಾದ್ರೂ ಬಂದಿದೆಯಾ? ವಾಟ್ಸಪ್ ಅಲ್ಲಿ ಟ್ವಿಟರ್ ಅಲ್ಲಿ ಅಮಿತಾಬ್ ಬಚ್ಚನ್ ಶಾರುಖ್ ಖಾನ್ ಫೋಟೋ ಹಾಕಿ 1 ಕೋಟಿ ರೂಪಾಯಿ ಬಹುಮಾನ ಗೆದ್ದಿದ್ದೀರಾ ಅಂತೇಳಿ ಯಾರಿಗಾದ್ರೂ ಬಂದಿದೆಯಾ? ಬಂದಿಲ್ವಾ? ಕರೆಕ್ಟ್ ಆಗಿ ಯಾರು ಬಂದಿದೆ? ಮೆಸೇಜ್ ಮೆಸೇಜ್ ಬಂದಿದೆಯಲ್ವಾ? ಅವುಗಳ ಮೇಲೆ ಕ್ಲಿಕ್ ಮಾಡಕ್ ಹೋಗ್ಬಾರ್ದು. ಅವುಗಳ ಮೇಲೆ ಕ್ಲಿಕ್ ಮಾಡಿ ನಿಜಾನೇನು, ಪಕ್ಕದ ಮನೆಯವರೇ 100 ಸರಿ ಗೊತ್ತಿರೋ, ನಮಗೆ 100 ರೂಪಾಯಿ ಕೊಡಲ್ಲ. ಅವ್ನು ಯಾವನೋ ಗೊತ್ತಿಲ್ಲದಿರೋ 1 ಕೋಟಿ ಕೊಡ್ತಾನೆ, ಅವನಿಗೇನು ಗ್ರಾಚಾರಲ್ಲ, ಕೊಡ್ತಾರ? ಸೊ ಅವುಗಳನ್ನ ನೆಗ್ಲೆಕ್ಟ್ ಮಾಡಿ, ಅವುಗಳನ್ನ ಬ್ಲಾಕ್ ಮಾಡಿ. ಬ್ಲಾಕ್ ಮಾಡೋದು ಗೊತ್ತಾ? ಮೊಬೈಲ್ ಅಲ್ಲಿ ಆ ನಂಬರ್ ಬ್ಲಾಕ್ ಮಾಡಿ ಇಟ್ಬಿಡಿ ಅಷ್ಟೇ. ವಾಟ್ಸಪ್ ಅಲ್ಲೂ ಬರ್ತದೆ, ನನಗೂ ಬಂದಿತ್ತು. ಅಮಿತಾಬ್ ಬಚ್ಚನ್ ಒಂದು ಫೋಟೋ ಹಾಕ್ಬಿಟ್ಟು 1 ಕೋಟಿ ಗೆದ್ದಿದ್ದೀರಾ ನೀವು, ಇದು ಮಾಡಿ ಅಂತ. ನಾನು 1 ಕೋಟಿ ಹೋದ್ರೆ ನನ್ಗೆ ಗುರುನಾಮ ಬೀಳುತ್ತೆ ನಿಜ. ಸೊ ಹಾಗಾಗಿ ನನ್ಗೆ 1 ಕೋಟಿ ಬೇಡ. ನಮ್ಮ ಅಪ್ಪ ಅಮ್ಮ ಸಂಪಾದನೆ ಮಾಡಿರೋದು, ನಾನು ಸಂಪಾದನೆ ಮಾಡ್ತಿರೋದು ಸಾಕು, 1 ಕೋಟಿ ಬೇಡ. ಸೊ ಆ 1 ಕೋಟಿ ಬೇಡ ಅಂದ್ಕೊಂಡ್ರೆ ನಿಮ್ಮ ಅಕೌಂಟ್ ಅಲ್ಲಿ ಇರೋದು ನಿಮ್ಮ ಹತ್ರ ಇರುತ್ತೆ. 1 ಕೋಟಿ ಬೇಕು ಅಂದ್ಕೊಂಡ್ರೆ 1 ಕೋಟಿ ಸಿಗಲ್ಲ, ನಿಮ್ಮ ಅಕೌಂಟ್ ಅಲ್ಲಿ ಇರೋದೆಲ್ಲ ಮಾಯ. ಗೂಗಲ್ ಅಲ್ಲಿ ಹೋಗಿ ಸರ್ಚ್ ಮಾಡ್ತೀವಿ ಓಲಾ ಟೂ ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ ಬೇಕು ಅಂತ. ಅದ್ರಲ್ಲಿ ಸಿಕ್ಕಂತದ್ದು ಫ್ರಾಡ್ ಇನ್ಫಾರ್ಮೇಶನ್ ಇರ್ತದೆ. ಪರ್ಫೆಕ್ಟ್ ಓಲಾ ಕಂಪನಿನೇ ಸಿಗೋದಿಲ್ಲ, ಕೆಲವೊಂದ್ಸರಿ ಬೇರೆ ಯಾರಿಗೂ ಸಿಗ್ತದೆ. ನಾವು ಅದೆಲ್ಲ ಬುಕ್ ಮಾಡಕ್ ಹೋಗ್ತೀವಿ, ಬುಕ್ಕು ಮಾಡಿದೀವಿ, ದುಡ್ಡು ಕೇಳ್ತಾರೆ ಎಷ್ಟು, ಅಡ್ವಾನ್ಸ್ 1 20 ಕೊಡು ಅಂತಾರೆ, ಮತ್ತೆ ವಾರ ಬಿಟ್ಕೊಂಡು 1 20 ಕೊಡು ಅಂತಾರೆ, 1 ವಾರ ಬಿಟ್ಕೊಂಡು 1 20 ಕೊಡು ಅಂತಾರೆ. ಇವ್ರೇನಪ್ಪ ಹಿಂಗ್ ಕೇಳ್ತಿದ್ದಾರೆ, ಕೊನೆ 1,000 1,00,000 ಆಗೋಗತ್ತೆ, ಇನ್ನು 10,000 ಕೊಡು ಅಂತಾರೆ. ಗಾಡಿ 1,00,000ನೇ, ಇವ್ 1,20,000 ತಗೊಂಡವನೆ ಅಲ್ಲಪ್ಪ, ಏನ್ ಮಾಡೋದು? ಅವಾಗ ಯೋಚನೆ ಬರುತ್ತೆ, ಅವಾಗ ಅರ್ಥ ಆಗತ್ತೆ, ನಾನು ದುಡ್ಡು ಕೊಟ್ಟಿರೋದು ಓದೋದವನ್ಗೆಲ್ಲ ಯಾವನ ಫ್ರಾಡ್. ಅಸ್ಗೆ ಅವ ನಮ್ಮನ್ನ ಏನ್ ಮಾಡ್ದ? ಏನ್ ಮಾಡ್ದ? ಸೊ ಬ್ಯಾಂಕ್ ಹೋಗಿ ನನ್ಗೆ ಸಂಬಳ ಬರ್ತಾ ಇದ್ದು, ನಾನು ಬ್ಯಾಂಕ್ ಹೋಗಿ ಎಲ್ಲಾ ಡಾಕ್ಯುಮೆಂಟ್ಸ್ ಎತ್ಕೊಂಡೋಗಿ, ಸರ್ ಲೋನ್ ಕೊಡಿ ಅಂದ್ರೆ ನಿನ್ ಸಿಬಿಲ್ ಸ್ಕೋರ್ ಕಡಿಮೆ ಇದೆ, ಲೋನ್ ಕೊಡಲ್ಲ ಅಂತ. ಎಲ್ಲಾ ಡಾಕ್ಯುಮೆಂಟ್ ಇದ್ದು ನಮ್ಮ ವಿಜೇಂದ್ರ ಅಂತವ್ರ ಹೋಗಿ, ಬ್ರದರ್ ನನ್ಗೆ ಒಂದು ಸಂಬಳ ಬರ್ತಿದೆ, 1 ಲಕ್ಷ ದುಡ್ಡು ಬೇಕು ಅಂದ್ರೆ ಹಣ ದುಡ್ಡಿಲ್ಲ ನನ್ನ ಜೋಬಲ್ಲಿ. ಯಾಕೆ? ಮನುಷ್ಯನ ಮೇಲೆ ನಂಬಿಕೆ ಇಲ್ಲ. ಎಷ್ಟೆಲ್ಲ ಮುಖ ಪರಿಚಯ ಇರೋರೆ ದುಡ್ಡು ಕೊಡಕ್ಕೆ ಹಿಂದೆ ಮುಂದೆ ನೋಡ್ತಾರೆ ಅಂದ್ರೆ, ಎಲ್ಲಿಂದಾನೋ ಯಾವನೋ ನಮ್ಗೆ ಒಂದು ಮೆಸೇಜ್ ಹಾಕಿ ದುಡ್ಡು ಕೊಡ್ತಾರೆ ಅಂದ್ರೆ ನಂಬೇಕಾ? ನಂಬ್ತೀರಾ ನಂಬಲ್ವಾ? ಊರವ್ರಿಗೆ ತಿಳಿಸ್ತೀರಾ ಎಲ್ಲರೂ? ಅದಿದ್ರಲ್ಲಿ ಇನ್ನೊಂದು ಅಂತ ಹೇಳ್ತೀನಿ, ವೀಕ್ಲಿ ಇನ್ಸ್ಟಾಲ್ಮೆಂಟ್ ಅಂತ ಬುಕ್ ಮಾಡ್ತಾರೆ. ಹೇಗೆ? ವೀಕ್ಲಿ ಇನ್ಸ್ಟಾಲ್ಮೆಂಟ್ ಅಂತ. 7% 8% 10% ಇರ್ತದೆ. 10,000 ತಗೊಂಡ್ರೆ 7,000 ಕೊಡ್ತಾನೆ, 3,000 ಸೇರಿಸಿ ಒಂದು ವಾರಕ್ಕೆ ರೀಪೇಮೆಂಟ್ ಮಾಡ್ಬೇಕು. ಅದ್ರಲ್ಲಿ ತುಂಬಾ ಫ್ರಾಡ್ ಆಗುತ್ತೆ. ಅದ್ರಲ್ಲಿ ಹೇಗಿತ್ತಂದ್ರೆ, ಇನ್ನೊಂದು ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಅಲ್ಲಿ ಇರ್ತದೆ, ಯಾರೋ ಬಕ್ರ ಮಾಡಿ ದುಡ್ಡು ಹಾಕ್ಸ್ಕೊಂಡಿರ್ತಾನೆ, ಡೈರೆಕ್ಟ್ ಆಗಿ ಅವನ ಅಕೌಂಟ್ಗೆ ಹಾಕ್ಸ್ಕೊಂಡಿರಲ್ಲ, ನಿಮ್ಮ ಅಕೌಂಟ್ಗೆ ಹಾಕ್ಸ್ತಾರೆ. ಎಲ್ಲಿಗೆ? ನಿಮ್ಗೆ ಯಾರು ಲೋನ್ ಬೇಕು ಗೊತ್ತಿರ್ತಿರಲ್ಲ, ನಿಮ್ಮ ಅಕೌಂಟ್ಗೆ ಹಾಕ್ಸ್ತಾರೆ. ನಿಮ್ಮ ಅಕೌಂಟ್ಗೆ ಹಾಕ್ಸಿ ದುಡ್ಡು ಕಟ್ಟು ಅಂತ ಹೇಳ್ತಾರೆ. ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಯಾರ ಅಕೌಂಟ್ ಬ್ಲಾಕ್ ಆಗುತ್ತೆ, ನಿಮ್ಮ ಅಕೌಂಟ್ ಬ್ಲಾಕ್ ಆಗ್ಬೇಕು. ಅವನೇನು ಆಗ್ಬಾರ್ದು, ಅವನ್ ಯಾರೋ ನಮ್ಗೆ ಅವ್ನ ಮುಖ ಪರಿಚಯನೇ ಇರೋದಿಲ್ಲ, ಹಂಗೊಂದಾಗತ್ತೆ. ಮತ್ತೆ ನೀವು ದುಡ್ಡು ಕಟ್ತೀರಾ, ನೋನ್ ತಗೊಂಡಿದೀವಿ 10,000 ದುಡ್ಡು ಕಟ್ತೀವಿ. ಒಂದು ಇನ್ಸಿಡೆಂಟ್ ಆಯ್ತು, ನನ್ನ ಸುದ್ದು ಪರವಾಗಿ ಹೇಳ್ತೀನಿ. ಒಬ್ಬ ಡಾಕ್ಟರ್ ಬುದ್ಧಿವಂತನ ದಡ್ಡನ ಲೋನ್ ತಗೊಂಡಿದ್ದಾರೆ, ನಮ್ಮ ಪೊಲೀಸರು ಒಬ್ಬರು ಲೋನ್ ತಗೊಂಡಿದ್ದಾರೆ. ತಗೊಂಡಾದ್ಮೇಲೆ ಅವನು ರೀಪೇಮೆಂಟ್ ಮಾಡಿದ್ದಾರೆ, ಅಲ್ಲಿಂದ ಮತ್ತೆ ಕಾಲ್ ಬರ್ತದೆ, ಕೆಟ್ಟ ಕೆಟ್ಟದಾಗೆಲ್ಲ ಬೈದು, ಏನಂತ, ನಿನ್ನ ಡೀಟೇಲ್ಸ್ ಎಲ್ಲ ನನ್ನ ಹತ್ರ ಇದೆ, ನನ್ನ ಮೊಬೈಲ್ ಅಲ್ಲಿ ಇದೆ, ನೀನು ದುಡ್ಡು ಕಟ್ಟಿಲ್ಲ ನನಗೆ ಅಂತ. ಇವ್ರು ಹೇಳ್ತಾರೆ ನಾನು ದುಡ್ಡು ಕಟ್ಟಿಬಿಟ್ಟಿದೀನಿ ಅಂತ. ದುಡ್ಡು ಕಟ್ಟಿಲ್ಲ, ಹಾಗಾಗಿ ಏನ್ ಮಾಡ್ತೀನಿ, ನಿನ್ನ ಡೀಟೇಲ್ಸ್ ಎಲ್ಲ ಇದೆಯಲ್ಲ, ನಾವು ಆಪ್ ಏನೋ ಡೌನ್ಲೋಡ್ ಮಾಡ್ಕೊಂಡಾಗ ನಮ್ಮ ಮೊಬೈಲ್ ಅಲ್ಲಿ ಇರೋ ಪರ್ಸನಲ್ ಡೇಟಾವನ್ನೆಲ್ಲ ಅವ್ರು ಕಟ್ಕೊಂಡ್ಬಿಟ್ಟಿರ್ತಾರೆ. ಈಗ ಕಳ್ಳರು ಮನೆಗಳನ್ನು ಕದೀತಾ ಇಲ್ಲ, ನಮ್ಮ ಪರ್ಸನಲ್ ಡಾಟಾ ಅಂದ್ರೆ ನಮ್ಮ ಫೋಟೋ, ಫೋನ್ ನಂಬರು, ಡೀಟೇಲ್ಸ್, ಇವುಗಳನ್ನ ಕದೀತಿದ್ದಾರೆ. ಈ ಕದಿಯೋದೇ ದುಡ್ಡು ಮಾಡೋದು, ಇದನ್ ಕದ್ದೆ ದುಡ್ಡು ಮಾಡೋದು. ಅವ್ರು ಬೇಗಿಸ್ತಾರೆ, ನೀನು ಕಳ್ಳ ಚೋರ್ ಹಂಗೆ ಹಿಂಗೆ ಅಂತ ಹೇಳಿ ನಿಮ್ಮವ್ರು ಎಲ್ಲರಿಗೂ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ, ಫೇಸ್ಬುಕ್ ಅಲ್ಲಿ ಕಳಿಸ್ತೀನಿ, ನನ್ನ ದುಡ್ಡು ಕೊಡು ಅಂತ. ಹಣ ಹೋಗಿ ಅಂತ ಇನ್ನ ಒಂದ್ಸರಿ 10,000 ಹಾಕ, ಮತ್ತೆ ಫೋನ್ ಮಾಡ್ದ ನನ್ ದುಡ್ಡೇ ಬಂದಿಲ್ಲ ಅಂತ. ಇವ್ನು ಬಾಯಿ ಬಳಕತ್ತಾವ್, ನೀನ್ ದುಡ್ಡು ಕೊಟ್ಟು ಬಿಟ್ಟಿದ್ದೀನಿ ಗುರು, ನನ್ಗೆ ಯಾಕೆ ಹಿಂಸೆ ಕೊಡ್ತಾ ಇದೀಯ ಅಂತ. ಮತ್ತೆ ಇನ್ನೊಂದು 10,000 ಹಾಕ್ತಾರೆ, ನಡೆಯೋದಿಲ್ಲ. ಸೊ ಇದು ಒಂದು ರೀತಿ ಫ್ರಾಡ್. ನೀವೆಷ್ಟು ಸರಿ ದುಡ್ಡು ಕೊಟ್ಟರು ಅವನು ನಿಮ್ದು ಫುಲ್ಫಿಲ್ ಆಗಿದೆ ಅಂತ ಒಪ್ಕೊಳ್ಳೋದೇ ಇಲ್ಲ. ಸೊ ಅವಾಗ ಏನ್ ಮಾಡ್ಬೇಕಾಗತ್ತೆ? ಪೊಲೀಸ್ ಸ್ಟೇಷನ್ ಬರ್ಬೇಕಾಗತ್ತೆ. ಅರ್ಥ ಆಯ್ತಾ? ಸೊ ಹಾಗಾಗಿ ಆನ್ಲೈನ್ ಅಲ್ಲಿ ಎಲ್ಲಂದ್ರೆ ಅಲ್ಲಿ ಹೇಗಂದ್ರೆ ಹಾಗೆ ಲೋನ್ ಇದೆ,
ರಮ್ಮಿ ಆಡಿ ನಿಮ್ಮ ಅಕೌಂಟ್ ಅಲ್ಲಿ 80,000 ಇದೆ, ಬಂದಿದೆ ಮೆಸೇಜ್? ಅವನ್ನೆಲ್ಲವನ್ನು ನಂಬೇಡಿ, ಅದೆಲ್ಲ ಫ್ರಾಡ್. ಗೊತ್ತಾಯ್ತಾ? ಸೊ ಯಾರು ನೆಗ್ಲೆಕ್ಟ್ ಮಾಡ್ತಾರೋ, ಕೆಲವು ಸ್ಕೂಲ್ ಅಲ್ಲಿ ಪಾಠ ಮಾಡೋದನ್ನ ಇಂಟ್ರೆಸ್ಟ್ ಆಗಿ ಕೇಳಬೇಕು, ಮೊಬೈಲ್ ಬರೋದನ್ನ ನೆಗ್ಲೆಕ್ಟ್ ಮಾಡಬೇಕು. ಗೊತ್ತಿದ್ಯಾ? ಅದು ಮೊಬೈಲ್ ಬರೋದನ್ನ ನೆಗ್ಲೆಕ್ಟ್ ಮಾಡಬೇಕು, ಸ್ಕೂಲ್ ಅಲ್ಲಿ ಪಾಠ ಮಾಡೋದನ್ನ ಇಂಟ್ರೆಸ್ಟ್ ಆಗಿ ಕೇಳಬೇಕು. ಯಾಕಂದ್ರೆ ಮಾಸ್ಟರ್ ನಮ್ಗೆ ಪರಿಚಯ, ಆ ಮಾಸ್ಟರ್ ನಮ್ಗೆ ಪರಿಚಯ. ಮೊಬೈಲ್ ಕಳಿಸ್ತಿರೋ ಮಾಸ್ಟರ್ ಯಾರು ನಮ್ಗೆ ಗೊತ್ತಿಲ್ಲ. ಸೊ ಮೊಬೈಲ್ ಗಳಲ್ಲಿ ಬರೋದನ್ನ ನೆಗ್ಲೆಕ್ಟ್ ಮಾಡಬೇಕು. ನಾನು ಮನೆ ಮೀಶೋದಲ್ಲಿ ಪರ್ಚೇಸ್ ಮಾಡಿದೀನಲ್ಲ, ನನ್ನ ಡ್ರೆಸ್ ಮೆಟೀರಿಯಲ್ ಪರ್ಚೇಸ್ ಮಾಡಿದ್ದೆ, ವಾಚು, ಕೈ ಹೊಳೆ, ಇವರು ಕೂಲಿಂಗ್ ಗ್ಲಾಸಸ್ ಎಲ್ಲ ಪರ್ಚೇಸ್ ಮಾಡಿದ್ವಲ್ಲ, ಅದಕ್ಕೆ ಏನೋ ಪ್ರೈಸ್ ಬಂದಿನ ಅನ್ಕೋತೀವಿ. ಸುಳ್ಳು, ಮೀಶೋದವ್ರು ಯಾವ್ದೇ ಲೆಟರ್ ಕಳ್ಸೋದಿಲ್ಲ. ಆ ಬಂದಾಗ ನಿಮ್ಗೆ ಅದಿದೆ ಇದಿದೆ ಇದನ್ನ ಓಕೆ ಮಾಡಿ ಅದನ್ನ ಓಕೆ ಮಾಡಿ ಅಂತೇಳಿ ನಿಮ್ ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕದ್ಕೋತಾರೆ, ನಿಮ್ಮ ಅಕೌಂಟ್ ಇಂದ ದುಡ್ಡನ್ನ ಎಗರಿಸ್ತಾರೆ. ಅರ್ಥಾಯ್ತಾ? ನಿಮ್ಮ ATM ನ ಪಿನ್ ನಂಬರ್ ಯಾರಿಗಾದ್ರೂ ಹೇಳ್ಬಹುದಾ? ಹೇಳಿ, ಪರವಾಗಿಲ್ಲ, ನನಗೆ ಪರವಾಗಿಲ್ಲ, ನನ್ಗೆ ಹೇಳೋದಲ್ಲ, ನಾನು ಹೇಳಲ್ಲ, ಹೇಳಲ್ವಾ? ಮತ್ತೆ ಇನ್ನೊಂದು ಇದಿದೆ, 100 ರೂಪಾಯಿ ಕೊಡಿ 200 ರೂಪಾಯಿ ಕೊಡ್ತೀವಿ. 100 ರೂಪಾಯಿ ಹಾಕಿದ್ರೆ ಇದು ನಿಜವಾಗ್ಲೂ ನಡೆದಿದೆ, ಲಾಸ್ಟ್ ವರ್ಗ ಕೇಳಿಸ್ತಿದ್ಯಾ? 100 ರೂಪಾಯಿ ಕೊಟ್ಟರೆ ಎಷ್ಟು ಕೊಡ್ತೀವಿ? ಇವಾಗ ಒಂದು ಕೆಲಸ ಮಾಡಿ, ನಿಮ್ಮ ಹತ್ರ ಎಷ್ಟೆಷ್ಟು ಅಮೌಂಟ್ ಇದೆ ಎಲ್ಲವನ್ನೂ ಕೊಡಿ ನನ್ನ ಕೈಗೆ, ನಾನು ಇಲ್ಲೇ ಇರ್ತೀನಿ, ನಿಮಗೆಲ್ಲ ಡಬಲ್ ಕೊಡ್ತೀನಿ. ಯಾರು ನಿನ್ನೆ 100 ರೂಪಾಯಿ ಇದ್ರೆ 200 ರೂಪಾಯಿ ಯಾರಿಗೆ ಬೇಕು? ಯಾರು ಕೊಡ್ತೀರಾ ನೋಡಪ್ಪ? ಅದೃಷ್ಟ ಬಂದ್ರು, ಈಗ ಮಿಸ್ ಮಾಡಿಕೊಂಡ್ರೆ ಮತ್ತೆ ಇಲ್ಲ, ಈಗ ಮಿಸ್ ಮಾಡಿಕೊಂಡ್ರೆ ಮತ್ತೆ ಇಲ್ಲ, ಸುವರ್ಣ ಅವಕಾಶ ಇದು. ಯಾರತ್ರ ಹೈಯೆಸ್ಟ್ ಅಮೌಂಟ್ ಇದೆ? ನಿನ್ನ ಹತ್ರ 1,000 ರೂಪಾಯಿ ಇದ್ರೆ 2,000, 2,000 ಇದ್ರೆ 4,000 ಕೊಡ್ತೀನಿ. ಕೊಡ್ತೀರಾ? ಕೆಲವು ಬುದ್ಧಿವಂತರು ಏನ್ ಮಾಡ್ತಾರೆ, ಒಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡೋ ಬ್ಯಾಂಕ್ ಎಂಪ್ಲಾಯೀಸ್ ಮಾಡಿದ್ದಾರೆ ಈ ರೀತಿ. ಬ್ಯಾಂಕ್ ಎಂಪ್ಲಾಯೀಸ್ ಅಲ್ಲಿ ಸ್ಟುಡಿಯೋದ್ರು 1,000 ರೂಪಾಯಿ ಲೆಕ್ಕ ಮಾಡ್ತಾರೆ. ಅವ್ರೇನ್ ಮಾಡಿದ್ದಾರೆ, 50 ರೂಪಾಯಿ ಹಾಕಿದ್ರೆ 100 ಆಯ್ತು, 50 ಹಾಕ 100 ಬಂತು, ಐ ಚೆನ್ನಾಗೈತೆ, 100 ಹಾಕ 200 ಬಂತು, ಅದರಲ್ಲೇ ಬಲೇ ಚೆನ್ನಾಗೈತೆ, 200 ಹಾಕ 400 ಬಂತು, ಸೂಪರ್ ಹಾಕಿದ್ರೆ 1,000, 2,000, 3,000, 50,000, 1,00,000 ಬಂತು, 600,000 ಹಾಕ ಸತ್ತೋಗಿರೋ ಸಂಖ್ಯೆ ಇದೆ. ಕ್ರಿಕೆಟ್ ಆಡಿ, ಕಬಡ್ಡಿ ಆಡಿ, ಗೇಮ್ಸ್ ಆಡಿ, ಖುಷಿಯಾಗಿ, ಸಂತೋಷ. ಮೊಬೈಲ್ ಜೊತೆ ಆಟ ಆಡಿ. ಮೊಬೈಲ್ ನಿಮಗೆ ಬೆಸ್ಟ್ ಎನಿಮಿ, ಬೆಸ್ಟ್ ಫ್ರೆಂಡ್ ಸಹ. ಯಾವಾಗ ಬೆಸ್ಟ್ ಫ್ರೆಂಡ್ ಅಂದ್ರೆ ಏನು ಬೇಕೋ ಅದನ್ನು ಮಾತ್ರ ಕೇಳ್ತಾ ಬಂದ್ರೆ ಬೆಸ್ಟ್ ಫ್ರೆಂಡ್. ಬೇಡದಿರೋದೆಲ್ಲ ತಗೊಂಡ್ರೆ ಎನಿಮಿ. ಅವನು ಬಿಡೋದಿಲ್ಲ ನಿಮ್ಮನ್ನ, ಒಂದ್ಸರಿ ಕಂಡು ಅವನು ನಿಮ್ಮನ್ನ ಬಿಡೋದಿಲ್ಲ. ನಿಮ್ಗೆ ಏನ್ ಮಾಡ್ತಾನೆ, ತೊಂದರೆ ಕೊಡ್ತಾನೆ. ನಿಮ್ಮ ಮಾನವರು ಯಾವತ್ತಾದ್ರು ಮೊಬೈಲ್ ಇಟ್ಕೊಂಡು ನೋಡಿ, ತಲೆನೋವು ಬರುತ್ತೆ, ನಮ್ಗೆ ಏನ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಬರಲ್ಲ. ಓದಬೇಕಾದಾಗ ಏನ್ ಮಾಡ್ಬೇಕು, ಓದಬೇಕು. ನಿಮ್ಗೆ ಬೋರ್ ಹೊಡೆದ್ರೆ ಫ್ರೆಂಡ್ ಜೊತೆ ಮಾತಾಡು, ಕ್ರಿಕೆಟ್ ಆಡು, ಕಬಡ್ಡಿ ಆಡು, ತಪ್ಪಿಲ್ಲ. ಆದ್ರೆ ಮೊಬೈಲ್ ಜೊತೆ ಫ್ರೀ ಫೈರ್, ಪಬ್ಜಿ, ಪಬ್ಜಿ ಗಿಜ್ಜಿ ಎಲ್ಲ ಬಜ್ಜಿಲೆ ಹೇಳ್ತೀನಿ. ಸರಿ, ಈಗ ಗೃಹಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಕರ್ನಾಟಕ ಒನ್ ಸೆಂಟರ್ ಅಲ್ಲಿ, ಬೆಂಗಳೂರು ಒನ್ ಸೆಂಟರ್ ಅಲ್ಲಿ, ಗಾಂಧಿ ಸೇವಾ ಕೇಂದ್ರದಲ್ಲಿ ಇರಬಹುದು, ಅಥವಾ ಗ್ರಾಮ ಪಂಚಾಯತಿಯಲ್ಲಿ ಇರಬಹುದು, ಅಲ್ಲೇ ಹೋಗಿ ಅಪ್ಲೈ ಮಾಡಬೇಕು. ಬೇರೆ ಎಲ್ಲೂ ಇಲ್ಲ, ಯಾವ ಸೇವಾ ಸೆಂಟರ್ಗಳಿಗೂ ಕೊಟ್ಟಿಲ್ಲ. ಅರ್ಥ ಆಯ್ತಾ? ಸೊ ಅವ್ರು ಕಾಲ್ ಮಾಡಿ ನಿಮಗೆ ಹೇಳಿದ್ರೆ ಅದೆಲ್ಲ ಬೋಗಸ್. ನಿಮ್ದು ಕರೆಂಟ್ ಬಿಲ್ ಕಟ್ಟಂಗಿಲ್ಲ, ಫ್ರೀ ಕರೆಂಟ್ ಬಿಲ್ ಮಾಡ್ಕೊಡ್ತೀವಿ, ಡೀಟೇಲ್ಸ್ ಕೊಡಿ ಅಂತ ಕೇಳ್ತಾರೆ. ಈಗ ಕೊಡ್ತೀರಾ? ಸರ್ಕಾರ ಇಲ್ಲ, ಸರ್ಕಾರ ಕೇಳ್ತಾರೆ. ಅರ್ಥ ಆಯ್ತಾ? ಸರಿಯಪ್ಪ. ಪೊಲೀಸ್ ಸ್ಟೇಷನ್ ಬರೋಕೆ ರಾತ್ರಿ 10 ಗಂಟೆ ಆಗಿದೆ, ಊರಿಂದ ಬರೋದಕ್ಕೆ ಆಗಲ್ಲ, ಏನ್ ಮಾಡ್ತೀರಾ? ಒಬ್ಬೊಬ್ರು ಹೇಳೋ, ಗುಂಪಲ್ಲಿ ಹೋಗಿದ್ದ ಬೇಡ, ಒಬ್ಬೊಬ್ರು ಹೇಳ್ಬೇಕು. ಯಾರು ಹುಲಿ ಕೈತಿ ಬೇಗ, ಹುಲಿ ಅದ್ರ ಹೇಳ್ಬೇಕು. ಯಾರು ನೆಕ್ಸ್ಟ್ 1930ಗೆ ಕಾಲ್ ಮಾಡಿ ಕಂಪ್ಲೇಂಟ್ ಮಾಡಬೇಕು.
ಕಂಪ್ಲೇಂಟ್ ಮಾಡಕ್ ಮೊದಲು ಏನ್ ಮಾಡಬೇಕು, ಅದು ಪ್ರೊಸೀಜರ್ ಇದೆ. ಕಂಪ್ಲೇಂಟ್ ಮಾಡಕ್ ಮೊದಲು ಏನ್ ಮಾಡಬೇಕು ಅಂದ್ರೆ 1930 ಕಂಪ್ಲೇಂಟ್ ಮಾಡಕ್ ಮೊದಲು ಏನ್ ಮಾಡಬೇಕು ಅಂದ್ರೆ, ಇದು ಫ್ರೀ ಹೆಲ್ಪ್ಲೈನ್, ಇದು ನಿಮ್ಮ ಅಕೌಂಟ್ ಅಲ್ಲಿ ಕರೆನ್ಸಿ ಇಲ್ಲದೆ ಇದ್ರು ಕಾಲ್ ಹೋಗುತ್ತೆ, ಫ್ರೀ ಕಾಲ್ ಅಲ್ಲಿ, ಎಮರ್ಜೆನ್ಸಿ ಕಾಲ್ ಇದ್ದಂಗೆ. ಮತ್ತೆ ಯಾವುದೇ ದುಡ್ಡು ಕಟ್ಟಾಗಲ್ಲ, ಅವ್ರಿಗೆ ಯಾವುದೇ ದುಡ್ಡು ಕೊಡಬೇಕಾಗಿಲ್ಲ. ಕಾಲ್ ಮಾಡಿ 1930 ಕಾಲ್ ಮಾಡಕ್ ಮೊದಲು ನಿಮ್ದು ಆಧಾರ್ ಕಾರ್ಡ್ ಫೋಟೋ ಒಂದಿರ್ಬೇಕು, ನಿಮ್ಮ ಹತ್ರ ಮೊಬೈಲ್ ಅಲ್ಲಿ ಇಟ್ಕೊಂಡಿರ್ಬೇಕು, ವಾಟ್ಸಾಪ್ ಇರಬೇಕು, ವಾಟ್ಸಾಪ್ ಇರೋ ಮೊಬೈಲ್ ಅಲ್ಲಿ ಫೋಟೋ ಇಟ್ಕೊಂಡಿರ್ಬೇಕು, ವಾಟ್ಸಾಪ್ ಇರಬೇಕು. ವಾಟ್ಸಾಪ್ ಜೊತೆಗೆ ನೀವು ಗೂಗಲ್ ಪೇ ಅಲ್ಲೋ, ಪೇಟಿಎಂ ಅಲ್ಲೋ, ಫೋನ್ ಪೇ ಅಲ್ಲೋ ಅಮೌಂಟ್ ಕಳಿಸಿರ್ತೀರಲ್ವಾ, ಅದ್ರದ್ದು ಸ್ಕ್ರೀನ್ ಶಾಟ್ ಇಟ್ಕೋಬೇಕು. ಹೇಗೆ ಸ್ಕ್ರೀನ್ ಶಾಟ್ ಇಟ್ಕೋಬೇಕು ಅಂದ್ರೆ, ಟ್ರಾನ್ಸಾಕ್ಷನ್ ಐಡಿ ಅಂತ ಇರ್ತದೆ, ಗೊತ್ತಿದ್ಯಾ? ಯಾರಾದ್ರೂ ಗೂಗಲ್ ಪೇ ಅಲ್ಲಿ ಅದ್ರಲ್ಲಿ ದುಡ್ಡು ಕಳ್ಸಿದ್ರೆ ಟ್ರಾನ್ಸಾಕ್ಷನ್ ಐಡಿ ಅಂತ ಇರ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪೂರ್ತಿ ಐಡಿ ಕಾಣಿಸ್ಬೇಕು. ಹಂಗೆ ಝೂಮ್ ಮಾಡ್ಬೇಕಾಗಿದ್ದೀರಾ, ಟ್ರಾನ್ಸಾಕ್ಷನ್ ಡಿಟೇಲ್ಸ್ ಅಂತಿದೆ. ಸೊ ಈ ಟ್ರಾನ್ಸಾಕ್ಷನ್ ಡಿಟೇಲ್ಸ್ ಅನ್ನೋದು ಈಗ ಐಡಿ ನಂಬರ್ ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇದೆಯಾ? ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇದ್ರ ಮೇಲೆ ಹೀಗೆ ಕ್ಲಿಕ್ ಮಾಡಿದ್ರೆ ನೋಡಿ ಈಗ ಬಂತಾ ಕೆಳಗಡೆ ನೋಡಿ, ಟ್ರಾನ್ಸಾಕ್ಷನ್ ಡೀಟೇಲ್ಸ್, ಟ್ರಾನ್ಸಾಕ್ಷನ್ ಐಡಿ T230 ಅಂತಿದೆ, ಬಂದಿದ್ಯಾ? ಕಾಣಿಸ್ತಾ ಇದೆಯಾ? ಇದನ್ನ ಇಮಿಡಿಯೇಟ್ ಆಗಿ ನೀವು 1930 ಕಾಲ್ ಮಾಡಿ, ಅವರೊಂದು ನಂಬರ್ ಕೊಡ್ತಾರೆ ವಾಟ್ಸ್ಆಪ್ ನಂಬರ್, ಇದನ್ನ ವಾಟ್ಸ್ಆಪ್ ಮಾಡಿ ಅಂತ. ಇದನ್ನ ಮತ್ತೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ, ಬ್ಯಾಂಕ್ ಯಾರ ಹೆಸರಲ್ಲಿ ಅಕೌಂಟ್ ಇದೆ ಅವರೇ ಕಾಲ್ ಮಾಡಬೇಕು, ಅವ್ರ ಹೆಸರೇ ಕೊಡಬೇಕು, ಅವ್ರದ್ದು ಆಧಾರ್ ಕಾರ್ಡೇ ಕೊಡಬೇಕು, ಅರ್ಥ ಆಯ್ತಾ? ಸೊ ಅದು ಕೊಟ್ಟು ಇವ್ರು ಕಳಿಸಿದ ಕೂಡಲೇ ನೀವು ಯಾವ ಅಕೌಂಟ್ಗೆ ಅಮೌಂಟ್ ಹಾಕಿದ್ದೀರಾ ಆ ಅಕೌಂಟ್ ಅಲ್ಲಿ ಏನಾದ್ರು ಅಮೌಂಟ್ ಇದ್ರೆ ಇಮಿಡಿಯೇಟ್ ಫ್ರೀಸ್ ಮಾಡ್ತಾರೆ. ಫ್ರೀಸ್ ಮಾಡೋದು ಅಂದ್ರೆ ಎಲ್ಲೂ ಹೋಗಿದ್ರೆ ಅದನ್ನ ಅಲ್ಲೇ ತಡೀತಾರೆ, ತಡೆದು ಮತ್ತೆ ನೀವು ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ ಅಂತಾರೆ. ನೀವು ಆರಾಮಾಗಿ ಬೆಳಗ್ಗೆ ಒಂದು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಬಹುದು 1930 ಇಮಿಡಿಯೇಟ್ ಮದ್ದಿದ್ದಂಗೆ. ಹೊಟ್ಟೆ ನಾವು ತಾಯಿಯರ ಬಿಸಿನೀರು ಕುಡಿ, ಅದು ಕುಡಿ ಇದು ಕುಡಿ ಅಂತಾರೆ ನೋಡಿ, ಆ ರೀತಿ ಇದು 1930, ಅರ್ಥ ಆಯ್ತಾ? ಸೊ ತುಂಬಾ ಯೂಸ್ ಆಗತ್ತೆ, ನೆನಪಿಟ್ಕೋಬೇಕು, ಎಲ್ಲ ಫೀಡ್ ಮಾಡ್ಕೋಬೇಕು. ಏನೇ ಇನ್ಸಿಡೆಂಟ್ ನಡೆದ್ರು 112 ಸೈಬರ್ ಕ್ರೈಮ್ ನಡೆದರೆ ಇಲ್ಲೇ ಬೆಟ್ಮಂಗಲ ಪೊಲೀಸ್ ಸ್ಟೇಷನ್ ಅಲ್ಲೂ ಸಹ ಕಂಪ್ಲೇಂಟ್ ಕೊಡಬಹುದು. ಯಾಕೆ ಅಂತಂದ್ರೆ 2021 8132 ಕೇಸ್ ಆಗಿತ್ತು. ಎಷ್ಟು? 8132 ಸೈಬರ್ ಕೇಸಸ್ ಆಗಿತ್ತು. ಆ ಕೇಸಸ್ 2022 12152 ಕೇಸಸ್ ಆಯ್ತು, ಅಂದ್ರೆ ಡಬಲ್ ಆಯ್ತು. ಅದೇ ರೀತಿ ನಮ್ಮ ಸ್ಟೇಷನ್ ಅಲ್ಲಿ 2021 64, 22 ಈಗಾಗಲೇ 6ನೇ ತಿಂಗಳಿಗೆ 52 ಕೇಸಸ್ ಆಗಿದೆ. ಅಂದ್ರೆ ಕೇಸಸ್ ಏನಾಗ್ತಿದೆ? ಜಾಸ್ತಿ ಆಗ್ತಿದೆ. ಯಾಕೆ ಜಾಸ್ತಿ ಆಗ್ತಿದೆ? ಏನು ಮಾಡಬೇಕು, ಏನು ಮಾಡಬಾರದು, ಯಾವ ಕಾಲ್ ಪಿಕ್ ಮಾಡಬೇಕು, ಯಾವ ಕಾಲ್ ಅನ್ನ ರಿಜೆಕ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಅವೇರ್ನೆಸ್ ಕಡಿಮೆ ಆದ್ರಿಂದಾನೇ ನಾವು ಇಲ್ಲಿ ತನಕ ಬರಬೇಕಾಯ್ತು ಅವೇರ್ನೆಸ್ ಕೊಡೋದಕ್ಕೆ. ಈಗ ತಿಳ್ಕೊಂಡು ನೀವು ಊರುಗಳಿಗೆ ಹೋಗಿ ಅವೇರ್ನೆಸ್ ಜಾಸ್ತಿ ಮಾಡ್ತೀರಾ ಇಲ್ವಾ? ನಂಬರ್ ಇರುತ್ತೆ ಲೆಕ್ಕ ಹಾಕಿದ್ರೆ ನಂಬರ್ ಇರುತ್ತೆ ಎಲ್ಲ ಸರ್ಕಾರಿ ಯೋಜನೆಗಳ ಎಲ್ಲ ಅಮೌಂಟ್ ಅಂತ ಕಳಿಸ್ತದೆ. ಎಷ್ಟೋ ಜನಕ್ಕೆ ಎ.ಟಿ.ಎಂ ಕಾರ್ಡ್ ಯೂಸ್ ಮಾಡಿದ್ರೆ ಗೊತ್ತಿಲ್ಲ. ಕರೆಕ್ಟಾ? ಅರ್ಥ ಮಾಡಬಾರ್ದು. ಇಲ್ಲ ಬರ್ದಿದ್ರೆ ಪಕ್ಕದಲ್ಲೇ ಜಾಬ್ಸ್ ಇಟ್ಕೊತೀವಿ ಪೇಪರಲ್ಲಿ, ಜಾಬಲ್ಲಿ, ಅದನ್ನು ಮಾಡಬಾರ್ದು. ಈ ಕಾರ್ಡ್ ಕಳೆದ್ರೆ ಅವ್ರ ಕೇಸ್ ಅಂದ್ರೆ ಎಷ್ಟು ಅಕೌಂಟಲ್ಲಿ ದುಡ್ಡಿರುತ್ತೆ ಎಲ್ಲ ಎದ್ದು ಬಿಡ್ತಾರೆ. ಆ ಥರ ಮಾಡಬಾರ್ದು ಹೇಳ್ಬೇಕು. ನೀವು ತಿಳ್ಕೊಂಡು ನಿಮ್ಮ ಅಪ್ಪ ಅಮ್ಮಂಗೆ ಹೇಳಿ ಸರಿದಾ? ನೆಕ್ಸ್ಟ್ ಇನ್ನೊಂದು ಎ.ಟಿ.ಎಂ ಕಾರ್ಡ್ ಫ್ರಾಡ್ ಯಾವ ಥರ ಮಾಡ್ತೀರಂದ್ರೆ, ನಾನು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ತೀನಿ, ನಿಮ್ಮ ಎ.ಟಿ.ಎಂ ಕಾರ್ಡ್ ಬ್ಲಾಕ್ ಆಗಿದೆ, ನಿಮ್ಮ ಎ.ಟಿ.ಎಂ ಕಾರ್ಡ್ ನಂಬರ್ ಹೇಳಿ ಅಂತ ಹೇಳಿ, ನಿಮ್ಮ ಓ.ಟಿ.ಪಿ ಬರ್ತದೆ ನಂಬರ್ ಹೇಳಿ ಅಂತ ಹೇಳ್ತಾರೆ. ನೀವು ನಿಜ ಒಪ್ಕೊಂಡು ನಂಬಿಡ್ತೀವಿ, ನಮ್ಗೆ ಹೇಳಿದ್ರೆ ಎಲ್ಲ ದುಡ್ಡು ಎತ್ಕೊಡ್ತೀವಿ. ಯಾವ ಬ್ಯಾಂಕ್ ಮ್ಯಾನೇಜರ್ ಕೂಡ ಫೋನ್ ಮಾಡಿ ಮಾತಾಡೋದೇ ಇಲ್ಲ. ಯಾಕಂದ್ರೆ ನೀನು ಗುರುತಿಳಿಬೇಕು, ನೀನು ಗೊತ್ತಾಗ್ತಾರೆ ಅಂದರೆ ಫಸ್ಟ್ ಅವರು ಹಿಂದಿಯಲ್ಲಿ ಮಾತಾಡ್ತಾರೆ ಇಲ್ಲ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಅವಾಗ ನಾವು ತಿಳ್ಕೊಬೇಕು ಇವರು ಕಳ್ಕೊ ಅಂತೇಳಿ. ಇದನ್ನ ನಿಮ್ಮ ಅಪ್ಪ ಅಮ್ಮನಿಗೂ ಹೇಳ್ಬೋದು, ಯಾಕಂದ್ರೆ ನಿಮ್ ತಲೆಯವರು ಹೋಗಿದ್ದೀರ ತಿಳ್ಕೊಂತೀವಿ, ಅವ್ರಿಗೇನು ಗೊತ್ತಿಲ್ಲಲ್ವಾ. ಹಂಗಾಗಿ ಎ.ಟಿ.ಎಂ ಕಾರ್ಡ್ ಯೂಸ್ ಮಾಡುವಾಗ ದಯವಿಟ್ಟು ಇದನ್ನೆಲ್ಲ ನಾನು ಏನು ಹೇಳಿದ್ದೀನಿ ಅದನ್ನು ಮಾತ್ರ
ಯಾರು ನಿಮ್ಮ ಅಪ್ಪ ಅಮ್ಮನಿಗೆ ಯಾರೇ ಕೇಳಿದ್ರು ಕೊಡೋರು. ಮೂರು ನಂಬರ್ ಇದೆ, ಸಿ ವಿ ವಿ ನಂಬರ್ ಅಂತೇಳಿ. ಇದರಲ್ಲಿ ಈ ನಂಬರ್ ಹಾಕಿದ್ರೆ ದುಡ್ಡು ಅವ್ನು ತೆಗಿಯಕ್ಕಾಗೋದು. ಅಕಸ್ಮಾತ್ ಈ ನಂಬರ್ ಕೊಟ್ಬಿಟ್ಟಿದ್ದೀನಿ, ಒ ಟಿ ಪಿ ಬರುತ್ತೆ ಫೋನ್ಗೆ, ಆ ಒ ಟಿ ಪಿ ಮಾತ್ರ ಕೊಡಲೇಬಾರ್ದು. ಹೇಳಿ ನಿಮ್ಮ ಅಪ್ಪ ಅಮ್ಮನಿಗೆ ಇಷ್ಟೇ. ಹಾ, ಈ ಎ ಟಿ ಎಂ ಕಾರ್ಡ್ ಫ್ರಾಡ್ ಮಾಡೋದು ಇದೇ ಥರ ನೋಡಿದ್ರೆ ಅದು ನ್ಯಾಷನಲ್ ಸೈಬರ್ ಕ್ರೈಮ್. ನೀವು ಡೆಲ್ಲಿಗೆ ಹೋಗ್ತದೆ, ಅಲ್ಲಿಂದ ಬೆಂಗಳೂರಿಗೆ ಬರ್ತದೆ, ಬೆಂಗಳೂರಿಂದ ನಮ್ಮ ಸ್ಟೇಷನ್ಗೆ ಬರ್ತದೆ, ನಿಮ್ಮ ಮನೆಗೆ ನಾವೇ ಬರುತ್ತೆ, ನಿಮ್ಮ ಡೆಲ್ಲಿ ಕರ್ಕೊಂಡು ಹೋಗ್ತೀವಿ. ಇದಂತೂ ನಿಜ. ಅರ್ಥಾಯ್ತಾ? ಚೈಲ್ಡ್ ಅಂದರೆ ಮಕ್ಕಳ ಅಶ್ಲೀಲ ಫೋಟೋ ವಿಡಿಯೋಗಳನ್ನ ನೋಡಬಾರ್ದು, ನೋಡಿದ್ರೆ ಜೈಲ್ ಹೋಗ್ತೀವಿ. ನಾವು ಅರ್ಥದಲ್ಲ ಇದು, ಇದು ಸತ್ಯ ಇದು. ನಮ್ಮಲ್ಲಿ ಈ ವರ್ಷದಲ್ಲಿ 4 ಕೇಸ್ ಆಗಿದೆ, ಎಲ್ಲರೂ ಜೈಲಿಗೆ ಬಿಟ್ಟಿದ್ದು, ನಿಮ್ಮನ್ನು ಕೂಡ ಜೈಲಿಗೆ ಬಿಡ್ತೀವಿ. ಇದೆಲ್ಲ ತುಂಬ ಸೀರಿಯಸ್ ವಿಷಯ, ತಿಳ್ಕೊಂಡ್ರೆ ನಿಜವಾಗಿ. ಥ್ಯಾಂಕ್ಸ್. ಇಲ್ಲಿ ಒಂದು ಕಳೆದು ಹೋದ ಮಕ್ಕಳ ಒಂದು ಇದು ಮಾಡ್ಕೊಂಡಿದ್ದಾರೆ, ಸೆಲ್ ಮಾಡಿದ್ದಾರೆ. ಆ ಸೆಲ್ ಅವ್ರು ಗಮನಿಸ್ತಾ ಇರ್ತಾರೆ, ಗಮನಿಸಿ ಅವ್ರು ನಮ್ಗೆ ಕೊಡ್ತಾರೆ ಇಂಥ ಮೊಬೈಲ್ ನಂಬರು, ಇಮೇಲ್ ಐ ಡಿ, ಇವರು ಈ ರೀತಿ ನೋಡಿದ್ದಾರೆ, ಹಾಗಾಗಿ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ. 18 ವರ್ಷದ ಒಳಗಡೆ ಇರತಕ್ಕಂತ ಯಾವುದೇ ಯುವತಿಯ ಭಾವಚಿತ್ರಗಳನ್ನ ಅಥವಾ ನಗ್ನ ಚಿತ್ರಗಳನ್ನ ನೋಡುವುದು, ಡೌನ್ಲೋಡ್ ಮಾಡುವುದು, ಶೇರ್ ಮಾಡುವುದು ಅಪರಾಧ. ಅರ್ಥ ಆಯ್ತಾ? ಇದನ್ನ ನೆನ್ಪಿಟ್ಕೋಬೇಕು, ಯಾವುದೇ ಕಾರಣಕ್ಕೂ ಆ ತರದ್ ಮಾಡಬಾರ್ದು. ನಿನ್ನೆ ನಾವು ಹುಡುಗ ಐ ಟಿ ಹುಡುಗ ಆಗಿದ್ದ, ಮುಂದೆ ಕರ್ಕೊಂಡ್ ಬಂದು ಬಿಟ್ಟಿದ್ವಿ. ಇದು ನಡೀತಿದೆ, ಅದಕ್ಕೋಸ್ಕರ ಹೇಳ್ತಿರೋದು. ಅರ್ಥ ಆಗ್ತಿದ್ಯಾ? ಸೊ ಆ ರೀತಿ ಆಗದೆ ನೋಡ್ಕೋಬೇಕು. ಅತಿ ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳೋದನ್ನ ಬರ್ತಿದ್ದೆ, ಯಾವುದೇ ಕಾರಣಕ್ಕೂ ಆ ರೀತಿಯಾದಂತ ವೆಬ್ಸೈಟ್ಸ್ ಅಲ್ಲಿ ವಿಸಿಟ್ ಮಾಡಬಾರ್ದು. ಮತ್ತೆ ಜೈಲಿಗೆ ಹೋಗ್ಬೇಕಾಗತ್ತೆ, ನಿಮ್ ಎಜುಕೇಶನ್ ಇಲ್ಲತ್ತೆ, ನೀವೆಲ್ಲ ಚೆನ್ನಾಗಿ ಓದಿ ಒಳ್ಳೆ ಒಳ್ಳೆ ಪೊಸಿಷನ್ ಬರ್ಬೇಕು. ನೀವು ಯಾರೋ ಅಂತದ್ ಮಾಡೋದಿಲ್ಲ ಅಂತ ನಾವು ನಂಬಿದೀವಿ. ಸೊ ಯಾರಾದ್ರೂ ಆ ರೀತಿ ಮಾಡಿದ್ರೆ ಅವ್ರಿಗೆ ಗೈಡ್ ಮಾಡಿ ಮಾಡಬಾರ್ದು, ನೋಡಬಾರ್ದು. ಓಕೆನಾ? ಓಕೆ. ಅದಿ ಸರ್ ಮಿಟ್ರಿ ಅವರಂತೆ ರೇಷನ್ ಎಲ್ಲ ಒಂದು ಪ್ಯಾಕ್ ಮಾಡಿ ರೇಷನ್ ಕಳಿಸಿದ್ರೆ ನಾನು ಇಲ್ಲಿಂದ ಅಮೌಂಟ್ ನಿಮ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನೀವು ತುಂಬಾ ಒಳ್ಳೆಯವರಂತೆ, ನಾವು ಎನ್ಕ್ವೈರಿ ಮಾಡಿದ್ವಿ. ನಾವು ದೇಶಾಭಿಮಾನಿಗಳ ಹತ್ರ ಮಾತ್ರನೇ ಎಲ್ಲಿ ಪರ್ಚೇಸ್ ಮಾಡ್ತೀವಿ, ದೇಶಾಭಿಮಾನಿಗಳ ಹತ್ರ ಮಾತ್ರನೇ ಗೂಡ್ಸ್ ಪರ್ಚೇಸ್ ಮಾಡ್ತೀವಿ, ಬೇರೆಯವ್ರ ಹತ್ರ ಮಾತ್ರ ಮಾಡಲ್ಲ. ನೀವು ದೇಶಾಭಿಮಾನಿಗಳು ತಿಳ್ಕೊಂಡು ನಿಮ್ಗೆ ಕಾಲ್ ಮಾಡಿದೀವಿ ಅಂತ ಕಾಲ್ ಮಾಡ್ತಾರೆ. ಭಾರತೀಯ ಸೇನೆ ಆ ಮಟ್ಟಕ್ಕಿಲ್ಲ ಇನ್ನ, ಯಾಕಂದ್ರೆ ಕಾಲ್ ಮಾಡಿ ರೇಷನ್ ಪರ್ಚೇಸ್ ಮಾಡೋ ಸ್ಥಿತಿಯಲ್ಲಿ ಭಾರತ ದೇಶ ಇಲ್ಲ. ಟಾಪ್ ಮೋಸ್ಟ್ 5 ದೇಶಗಳಲ್ಲಿ ಭಾರತವು ಸಹ ಒಂದು. ನಾವು ಹೆಮ್ಮೆಯಿಂದ ಹೇಳ್ಬೋದು, ನಮ್ಮಷ್ಟೇನೆ ಬಲಿಷ್ಠವಾಗಿದೆ. ಅಂತವ್ರ ಹೆಸರು ಹೇಳ್ಕೊಂಡು ಫೋನ್ಗಳು ಮಾಡಿದ್ರೆ ನಂಬಬೇಡಿ ಅಂತೇಳಿ ಅಂಗಡಿಯವರಿಗೆ. ನಮ್ಮ ರಿಲೇಷನ್ ಒಬ್ರು ಫೋನ್ ಮಾಡಿದ್ರು, ಬಂಗಾರಪೇಟೆಯಲ್ಲಿ ಒಂದು ಹೋಟ್ಲ್ ಇದೆ, ಹೋಟ್ಲ್ ಅವ್ರು ಫೋನ್ ಮಾಡ್ತಾರೆ, 30 ಜನಕ್ಕೆ ಅಡಿಗೆ ಮಾಡ್ಕೊಡ್ಬೇಕು, ನೀವು ಎಲ್ಲ ರೆಡಿ ಮಾಡಿ, ನಾವು ಹೇಳ್ತೀವಿ ಆ ಅಕೌಂಟ್ಗೆ ನೀವು ನಾವು ದುಡ್ಡಾಕ್ತೀವಿ, ನೀವೆಲ್ಲ ರೆಡಿ ಮಾಡಿ ಅಂತಾರೆ. ಅವ್ರು 30 ಜನಕ್ಕೆ ಅಡಿಗೆ ರೆಡಿ ಮಾಡ್ತಾರೆ, ಬಂಗಾರಪೇಟೆ ಹೋಟ್ಲೆ, ಎಲ್ಲೂ ದೂರ ಇಲ್ಲ ಬರೀ ಬಂಗಾರಪೇಟೆಯಲ್ಲಿ. ಸರಿ ಅಂತೇಳಿ ಸ್ವಲ್ಪ ಹೊತ್ತಾದ್ಮೇಲೆ ರಾತ್ರಿ 8:30 ಆದ್ರೂ ಅವ್ರು ಬರೋದಿಲ್ಲ. ಮತ್ತೆ ಕಾಲ್ ಬರ್ತದೆ, ಮಾತುಕತೆ ನಡೀತದೆ, ಮಾತುಕತೆ ನಡೆದು ಆಯ್ತು ಅಕೌಂಟ್ಗೆ ಹಾಕ್ತೀವಿ, ಅಮೌಂಟ್ ಟ್ರಾನ್ಸ್ಫರ್ ಆಗ್ತಿಲ್ಲ, ಈ ಅಕೌಂಟ್ಗೆ ಒಂದು 5 ರೂಪಾಯಿ ಹಾಕಿ ಅಂತಾರೆ. ಸರಿ ಅಂತೀವಿ, 5 ರೂಪಾಯಿ ಹಾಕ್ತಾರೆ. ಹಾಕಿದ್ಮೇಲೆ ಸರಿ ಒಂದು ಕೆಲಸ ಮಾಡಿ, ಅದು ಬಿಲ್ ಎಷ್ಟಾಗುತ್ತೋ ಬಿಲ್ ವಾಟ್ಸಪ್ ಮಾಡಿ ಅಂದ್ರು. ವಾಟ್ಸಪ್ ಮಾಡ್ತಾರೆ. ಒಂದ್ ಕೆಲಸ ಮಾಡಿ, ನಮಗೆ ಅಮೌಂಟ್ ಫುಲ್ಲು, ನಾವು ಮಿಲ್ಟ್ರಿ ಅವರು, ಫುಲ್ ಸ್ಟ್ರಿಕ್ಟ್ ರೂಲ್ಸ್, ನಮ್ಮಲ್ಲಿ ದುಡ್ಡು ಹಂಗೆ ಕಳ್ಸಕ್ಕಾಗಲ್ಲ. ಬಿಲ್ಲು ಒಂದು ಸರಿ ನೀವು ಅದ ಬಿಲ್ ಅಮೌಂಟ್ ಎಷ್ಟಿದೆ ಆ ಅಮೌಂಟ್ ನಮ್ಮ ಅಕೌಂಟ್ಗೆ ಹಾಕಿ, ನಮ್ಮಲ್ಲಿ ಕ್ರೆಡಿಟ್ ಆಗುತ್ತೆ, ಕ್ರೆಡಿಟ್ ಆದ್ರೆ ಇದು ಪ್ಲಸ್ ಅದು ಎರಡು ಸೇರಿಸಿ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ. ಭಾರತೀಯ ಸೇನೆಯವರು ಎಲ್ಲೋ ಹೋಟ್ಲ್ಗಳಲ್ಲಿ ಊಟಕ್ಕೆ ಆರ್ಡರ್ ಮಾಡೋದಿಲ್ಲ, ಅವರೇ ಮಾಡಿಕೊಂಡು ತಿಂತಾರೆ. ರೇಷನ್ಗೆ ಯಾವುದೇ ಅಂಗಡಿಗೆ ಬರೋದಿಲ್ಲ, ಅವರೇ ಮಾಡ್ತಾರೆ. ಸೊ ಯಾವುದೋ ಮಿಲ್ಟ್ರಿ ಅವನು ನಾನು ಇಲ್ಲಿಂದ ಅಲ್ಲಿಗೆ ಟ್ರಾನ್ಸ್ಫರ್ ಆದೆ, ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಆದೆ, ನಂದು ಬೈಕ್ ಮಾರ್ತಾ ಇದ್ದೀನಿ, ಕಾರ್ ಮಾರ್ತಾ ಇದ್ದೀನಿ ಅಂದರೆ ಸುಳ್ಳು. ನಿಮಗೆ ಏರ್ಪೋರ್ಟ್ಗೆ ಬಂದಿದೆ, ಏರ್ಪೋರ್ಟಲ್ಲಿ ಕಾರ್ ಇದೆ, ಬಸ್ ಇದೆ, ಲಾರಿ ಇದೆ, ಟೆಂಪೋ ಇದೆ, ತಗೊಂಡು ಹೋಗು ಅಂತ ಕಾಲ್ಸ್ ಬರ್ತವೆ, ಅವೆಲ್ಲ ನಂಬಾರ್ದು. ಅರ್ಥ ಆಯ್ತಾ? ಇದು ಮಿಲ್ಟ್ರಿ ಅವರ ಹೆಸರು ಹೇಳ್ಕೊಂಡು, ಮಿಲ್ಟ್ರಿ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ, ಅವರ ಹೆಸರು ಹೇಳ್ಕೊಂಡು ನಮಗೆ ಮೋಸ ಮಾಡ್ತಕ್ಕಂತ ಒಂದು ಪದ್ಧತಿ, ಇದ್ರ ಬಗ್ಗೆ ಗಮನ ಇರಲಿ. ಸೊ ಮತ್ತೆ ಯಾವುದೇ ಕಾರಣಕ್ಕೂ ಆನ್ಲೈನ್ ಅಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ಬುಕ್ ಮಾಡಕ್ಕೆ ಹೋಗ್ಬಾರ್ದು ಅಂತ ಆಗ್ಲೇ ಹೇಳಿದ್ವಿ. ಸೊ ಇದು ಮಿಲ್ಟ್ರಿ ಅವ್ರ ಬಗ್ಗೆ, ಯಾಕಂದ್ರೆ ಅವ್ರ ಬಗ್ಗೆ ನಮ್ಗೆ ಗೌರವ ಇದೆ. ಆ ಗೌರವದಲ್ಲೇ ಬೆಳ್ಮಂಗಲದವರೇ ಮಾಡಿದ್ದಾರೆ, ಅವರೆಲ್ಲ ಮಿಲ್ಟ್ರಿ ಅವರು. ಯಾ ಶಬಾಷ್, ನಾನು ಒಳ್ಳೆ ವ್ಯಾಪಾರಸ್ಥ, ಅದಕ್ಕೆ ಅಲ್ಲಿಂದ ನನಗೆ ಇಲ್ಲಿ ಫೋನ್ ಬಂದಿದೆ. ರೆಡಿ ಎಲ್ಲ ರೆಡಿ ಮಾಡಿದ್ರು, ಎಲ್ಲರಿಗೆ ತುಂಬಿಸಿದ್ರು, ಎಲ್ಲ ಆಯ್ತು, ಈ ಫೋಟೋಗಳು ಕಳಿಸಿ ಅಂದ್ರು, ಗಾಡಿದೆಲ್ಲ ಫೋಟೋಗಳು ಗಿಟೋಗಳು ಎಲ್ಲ ಕಳಿಸಿದ್ರು, ಹೋಗೋ ಬೇಕಿನ್ನಷ್ಟೇ.
ಸರಕು ಕೂಡ ಹೋಗ್ಬೇಕು. ಆ ಟೈಮಲ್ಲಿ ಅಮೌಂಟ್ ಏನೋ ಸ್ವಲ್ಪ ಇದಾಗಿದೆ, ನಿಮ್ ಗಾಡಿ ಮೂವ್ ಆಗಿದೆ ಬರ್ತಾ ಇದೆ, ಬಂಗಾರಪೇಟೆ ಗಾಡಿ ಹೊರಟೋಗಿದೆ ಬರ್ತಾ ಇದೆ, ವೀರಾಪುರದ ಹತ್ರ ಹೋಗ್ಬೇಕು ಅಂತ ಗಾಡಿ ಬರ್ತಾ ಇದೆ. ಅಲ್ಲಿ ಸ್ವಲ್ಪ ಏನೋ ಅಕೌಂಟ್ ಇದಾಯ್ತು, ಅದಾಯ್ತು, ಸ್ವಲ್ಪ ದುಡ್ಡು ಕಳಿಸಿ ಅಂದ್ರು. ಓ ಟಿ ಪಿ ಹೇಳಿದ್ರು, ನಮ್ಗೆ ಅಕೌಂಟ್ ಕಳಿಸ್ಬೇಕಂದ್ರೆ ನಿಮ್ ಓ ಟಿ ಪಿ ಬಂದಿದೆ ಹೇಳಿ ಟ್ರಾನ್ಸ್ಫರ್ ಮಾಡ್ತೀವಿ ಅಂದ್ರು. ಓ ಟಿ ಪಿ ಹೇಳಿದ್ರು, ಕೊನೆಗೆ ಅವ್ರ ಅಕೌಂಟ್ ಎಲ್ಲ 100,000 ಗೋಯಿಂದ ಹೋಯ್ತು. ಸೊ ಓ ಟಿ ಪಿ ಶೇರ್ ಮಾಡಬಾರ್ದು ಅನ್ನೋದಕ್ಕೆ, ಯಾಕಂದ್ರೆ ಇಲ್ಲಿ ನಡೆದಿರೋ ಇನ್ಸಿಡೆಂಟೇ ಹೇಳ್ತಾ ಇದ್ದೀನಿ. ಅರ್ಥ ಆಯ್ತಾ?